ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಅಭಿವೃದ್ಧಿಯ ಹರಿಕಾರ ಎಂದೆಸರಾಗಿರುವ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಇಂದು ತಾಲೂಕಿನ ಚಿರತಗುಂಡುನಿಂದ ಮಾರೇಮನಹಳ್ಳಿಯವರೆಗೆ 2.5 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಗೆ ಭೂಮಿಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ರಸ್ತೆ ಅಭಿವೃದ್ಧಿಗೆ 1.5 ಕೋಟಿ ವೆಚ್ಚ ತಗುಲಲಿದೆ ಎಂದು ಅಂದಾಜಿಸಲಾಗಿದೆ ಮತ್ತು ಚಿರತಗುಂಡು ಗ್ರಾಮದಲ್ಲಿ 75 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಚೆಕ್ ಡ್ಯಾಂಗೂ ಸಹ ಭೂಮಿಪೂಜೆ ನೆರವೇರಿಸಿದರು. ಈ ಡ್ಯಾಂನಿಂದಾಗಿ ಅಂತರ್ಜಲ ಹೆಚ್ಚಾಗಿ ರೈತರಿಗೆ ಸೌಲಭ್ಯಗಳು ಹೆಚ್ಚಾಗಿ ಅನುಕೂಲವಾಗುತ್ತದೆ ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣರವರು ಹೇಳಿದರು. ವರದಿಗಾರ ತಿಪ್ಪೇಸ್ವಾಮಿ, ಎಟಿಜೆಡ್ ಟಿವಿ, ಕೂಡ್ಲಿಗಿ ತಾಲೂಕು. ಓಂ ಶ್ರೀ ಗುರುವೇ ನಮಃ. ಸ್ವರೂಪಂ ಸಭಾಕಾರಂ ಚಿತ್ತಸ್ಮಿಂಗದಾನಂ ಭಸ್ಮಂಚ ಪರಿಕಲ್ಪಯಾಮಿ ಅರ್ಪಯಾಮಿ ಚ ಪೂಜಯಾಮಿ. ಓಂ ಯೋಪಂ ಪುಷ್ಪಂ ವೇದಾಂ ಪುಷ್ಪವಾನ್ ಪ್ರಜಾವಾನ್ ಪುಷ್ಪಂ ಭವತಿ.